ಬಹುಶಃ ದೇಶಾದ್ಯಂತ ಈಗಾಗಲೇ ಮುಗಿದಿರುವಂತಹ ಮೂರು ಹಂತದ ಮತದಾನ ಪ್ರಕ್ರಿಯೆ ಏನಿದೆ ಅದು ಬಿಜೆಪಿಗೆ ಸೋಲಿನ ಸುಳಿವನ್ನ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಚಾರ್ಟ್ಸ್ ಆಫ್ ಫಾರ್ ಮಾತನ್ನೇ ಮೋದಿ ಅವರು ನಿಲ್ಲಿಸಿಬಿಟ್ಟಿದ್ದು ಮುಸ್ಲಿಮರ ವಿರುದ್ಧದ ದ್ವೇಷವನ್ನ ಪ್ರಚೋದಿಸ್ತಾ ಇದ್ದಾರೆ. ಧಾರ್ಮಿಕ ದ್ವೇಷದ ಜ್ವಾಲೆಗೆ ಸಿಲುಕಿಸಿ ಹಿಂದೂ ಮತಗಿಟ್ಟಿಸಿಕೊಳ್ಳುವಂತಹ ತಂತ್ರವನ್ನ ಎಣೀತಾ ಇದ್ದಾರೆ. ಆದ್ರೆ ಮೋದಿ ಪರಿವಾರ ಮಾತ್ರ ಅದೇ ಮುಸ್ಲಿಮರನ್ನ ದೇಹಿ ಅಂತ ಬೇಡ್ತಾ ಇದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಧನಲಕ್ಷ್ಮಿ ದೇವರಾಜ್. ಕಳೆದ 10 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಕೇಂದ್ರ ಬಿಜೆಪಿ ಸರ್ಕಾರ ತಾವು ಮಾಡಿದಂತಹ ಅಭಿವೃದ್ಧಿ ಕೆಲಸಗಳ ಹೆಸರಲ್ಲಿ ಜನರ ಮುಂದೆ ಮತ ಕೇಳಲು ಹೋಗಬೇಕಾಗಿತ್ತು. ಆದ್ರೆ 2024 ಲೋಕಸಭಾ ಚುನಾವಣೆಗೆ ಮತ ಕೇಳೋದಕ್ಕೆ ಮೋದಿ ಅವರು ಮುಸ್ಲಿಂ ದ್ವೇಷ ಭಾಷಣವನ್ನ ಬಳಸ್ತಾ ಇದ್ದಾರೆ. ಹಿಂದೂಗಳನ್ನ ಮುಸ್ಲಿಮರ ವಿರುದ್ಧ ಎತ್ತಿಕಟ್ಟಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೆ ನಿಂತಿದ್ದಾರೆ. कि देश की संपत्ति पर पहला अधिकार मुसलमानों का है. इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे. कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे. और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है. भाइयों बहनों, ये अर्बन नक्सल की सोच, मेरी माताओं बहनों, ये आपका मंगलसूत्र भी बचने नहीं देंगे. यहां तक जाएंगे मैं कहने आया हूं. ಕಳೆದ ಚುನಾವಣೆಗಳಲ್ಲೂ ಕೂಡ ಹೀಗೆ ಹಿಂದೂ ಹಿಂದೂ ನನ್ನ ಬಂಧು ಅಂತ ಹೇಳಿ ಹೇಳಿ ಹಿಂದೂಗಳಿಗೆ ಟೋಪಿಯನ್ನ ಹಾಕಿ ಅಧಿಕಾರಕ್ಕೆ ಬಂದಿದ್ದಂತಹ ಮೋದಿಯವರು ಈಗ ಮತ್ತೊಮ್ಮೆ ಹಿಂದೂಗಳಿಗೆ ಟೋಪಿಯನ್ನ ಹಾಕ್ತಾ ಇದ್ದಾರೆ. ಅದು ಕೂಡ ಚುನಾವಣೆಗೂ ಮುನ್ನವೇ ಟೋಪಿಯನ್ನ ಹಾಕಿದ್ದಾರೆ. ಅದು ಯಾವ ಟೋಪಿ ಅಂತೀರಾ? ತಾವು ಸದಾ ಕೆಂಡ ಕಾರುವ ಮುಸ್ಲಿಂ ಟೋಪಿಯನ್ನ ಹಿಂದೂಗಳಿಗೆ ಮೋದಿ ಹಾಕಿಸಿಬಿಟ್ಟಿದ್ದಾರೆ. ಮೇ 13 ಜಾರ್ಖಂಡ್ನಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ. ರಾಂಚಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿಯಾಗಿ ಸಂಜಯ್ ಸೇಠ್ ಸ್ಪರ್ಧಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮುಸ್ಲಿಂ ಸಮುದಾಯದ ಬೆಂಬಲವೂ ಕೂಡ ಬೇಕಾಗಿದೆ. ಅದಕ್ಕಾಗಿ ಚುನಾವಣಾ ಪ್ರಚಾರವನ್ನು ಮಾಡೋದಕ್ಕಾಗಿ ಬಿಜೆಪಿ ಮುಖಂಡರು ಮೇ 8 ಮುಸ್ಲಿಂ ಸಮುದಾಯದೊಂದಿಗೆ ಸಂವಾದ ಸಭೆಯನ್ನು ಆಯೋಜಿಸಿದ್ರು. ಈ ಸಭೆಗೆ ಮುಖ್ಯ ಅತಿಥಿಯಾಗಿ 6 ಶಾಸಕರಾಗಿದ್ದಂತಹ ಸಿಪಿ ಸಿಂಗ್ ಕೂಡ ಭಾಗವಹಿಸಿದ್ರು. ಆದರೆ ಈ ಸಭೆಗೆ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಲಿಲ್ಲ. ಈ ಮುಜುಗರದಿಂದ ತಪ್ಪಿಸಿಕೊಳ್ಳೋದ್ರ ಸಲುವಾಗಿ ಜಾರ್ಖಂಡ್ನ ಬಿಜೆಪಿಗರು ವಾಮ ಮಾರ್ಗವನ್ನು ಹಿಡಿದಿದ್ದಾರೆ. ಕೆಲವು ಹಿಂದೂಗಳಿಗೆ ಮುಸ್ಲಿಂ ಟೋಪಿಯನ್ನು ಹಾಕಿಸಿ ಸಭೆಯಲ್ಲಿ ಕೂರಿಸಿದ್ದಾರೆ. ಒಂದು ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೋಗಿ ಮಾಡಿದಂತಹ ತಂತ್ರದಿಂದ ಬಿಜೆಪಿ ಪೇಚಿಗೆ ಸಿಲುಕಿದೆ. ಯೂಟ್ಯೂಬ್ ಚಾನೆಲ್ ಒಂದರ ವರದಿಯಿಂದ ಬಿಜೆಪಿಯ ಈ ಪ್ರಮಾದ ರಾಷ್ಟ್ರ ಮಟ್ಟದಲ್ಲಿ ಬಯಲಾಗಿದೆ. ಹೌದು, ಈ ಎಲ್ಲ ವಿಚಾರವನ್ನ ಬಯಲಿಗೆ ಎಳೆದದ್ದು N4 ನ್ಯೂಸ್ ಭಾರತ್ ಅನ್ನುವಂತಹ ಜಾರ್ಖಂಡ್ನ ರಾಂಚಿಯ ಸ್ಥಳೀಯ ಯೂಟ್ಯೂಬ್ ಚಾನೆಲ್. ಈ ಸಭೆಯಲ್ಲಿ ಸೇರಿದವರ ಬಗ್ಗೆ N4 ನ್ಯೂಸ್ನ ವರದಿಗಾರರು ಬಿಜೆಪಿ ಮುಖಂಡರನ್ನ ಕೇಳ್ತಾರೆ. ಆಗ ಬಿಜೆಪಿ ಮುಖಂಡರು ಹೇಳ್ತಾರೆ, ಇಲ್ಲಿ ಭಾಗವಹಿಸಿರುವಂತವರು ಎಲ್ಲರೂ ಮುಸ್ಲಿಮರು, ಕೆಲವರು ಮಾತ್ರ ಟೋಪಿಯನ್ನು ಧರಿಸಿದ್ರು, ಇನ್ನು ಕೆಲವರು ಟೋಪಿಯನ್ನು ಹಾಕಿರಲಿಲ್ಲ. ಇವರೆಲ್ಲರೂ ಕೂಡ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸೋದಕ್ಕಾಗಿ ಬಂದು ಹಾಜರಿದ್ದಂಥವ್ರು ಅಂತ ಹೇಳಿರ್ತಾರೆ. ಆ ಬಳಿಕ ಸತ್ಯಾಸತ್ಯತೆಯನ್ನು ಪರಿಶೀಲಿಸೋದಕ್ಕೆ ವರದಿಗಾರರು ಸಭೆಯಲ್ಲಿದ್ದವ್ರನ್ನ ಮಾತನಾಡಿಸ್ತಾರೆ. ಆಗ ಹೆಸರು ಹಿಂದೂಗಳದ್ದು ಅಂತ ಗೊತ್ತಾಗಿದೆ. ಬಹನ್ ಕಥೆ ಪಿಚೆ ಜೊ ಲೋಕ್ ಥೆ ಸಭಿ ಮುಸಲ್ಮಾನ್ ಥೆ ಯಹಾನ್ ಪರ್ ಆಪ್ಕಾ 100 ಹೈ ಉಸ್ಮೇ 100 ಮೇ ಸೆ 100 ಆಪ್ಕಾ ಮುಸ್ಲಿಮ್ ಹೈ. ಬೀಗೂ ಮಾಹ್ತೋ ಪರ್ಯಾಗೋ ಗಾಂವ್ ಸೆ ಆಯೇ ಹೈ. ನಾಮ್ ಮೇರಾ ಸಕ್ಲೂ ರಾಮ್ ಹೈ ಖವಾ ಖಜ್ರಿ ಕಾ ರಹನೆ ವಾಲೆ ಹೈ. ಅಲ್ಲದೆ ಅವರ ಜೇಬಿನಲ್ಲಿದ್ದಂತಹ ಆಧಾರ್ ಕಾರ್ಡ್ ಅನ್ನು ಕೂಡ ವರದಿಗಾರರು ಪರಿಶೀಲಿಸಿದ್ದಾರೆ. ಈ ಬಗ್ಗೆ ಟೋಪಿಯನ್ನು ಧರಿಸಿದಂತಹ ಹಿಂದೂಗಳಲ್ಲಿ N4 ನ್ಯೂಸ್ನ ವರದಿಗಾರರು ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಸಭೆಯಲ್ಲಿ ಭಾಗವಹಿಸಿದಂತಹ ಹಿಂದೂಗಳು ನಮಗೇನು ಗೊತ್ತಿಲ್ಲ, ನಮ್ಮ ಜೇಬಿನಲ್ಲಿ ಅದನ್ನು ಇಟ್ಟಿದ್ರು, ಅದನ್ನು ತಲೆಯಲ್ಲಿ ಹಾಕ್ಕೊಳ್ಬೇಕು ಅಂತ ಹೇಳಿದ್ರು ಬಿಜೆಪಿಯ ನಾಯಕರು, ಹಾಗಾಗಿ ನಾವು ಅದನ್ನು ಹಾಕಿಕೊಂಡ್ವಿ ಅಂತ ಹೇಳಿದ್ದಾರೆ. ಹಿಂದೂಗಳಿಗೆ ಟೋಪಿಯನ್ನು ನೀಡುವ ಮೂಲಕ ಬಿಜೆಪಿಯೊಂದಿಗೆ ಮುಸ್ಲಿಮರು ಕೂಡ ಇದ್ದಾರೆ ಅನ್ನೋದನ್ನು ಬಿಂಬಿಸಲು ಬಿಜೆಪಿಯ ಮುಖಂಡರು ಈ ರೀತಿಯ ನಾಚಿಕೆಗೇಡಿನ ಕೆಲಸವನ್ನು ಮಾಡಿದ್ದಾರೆ. ಆ ಮೂಲಕ ಟೀಕೆಗೆ ಟ್ರೋಲ್ಗೆ ಗುರಿಯಾಗಿದ್ದಾರೆ. ಜಾರ್ಖಂಡ್ನಲ್ಲಿ ನಡೆದಿರುವಂತಹ ಈ ಬೆಳವಣಿಗೆ ಈಗ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಚರ್ಚೆಗೂ ಕೂಡ ವೇದಿಕೆಯನ್ನು ಒದಗಿಸಿದೆ. ಈ ಘಟನೆಯ ಕ್ಲಿಪ್ಪನ್ನು ಆಲ್ಟ್ ನ್ಯೂಸ್ನ ಪತ್ರಕರ್ತ ಮೊಹಮ್ಮದ್ ಜುಬೈರ್ ಅವರು ತಮ್ಮ ಟ್ವಿಟರ್ನಲ್ಲಿ ಕೂಡ ಹಾಕ್ಕೊಂಡಿದ್ದಾರೆ.
ಅಲ್ಲಿ ಅವ್ರು ಬರೆದಿದ್ದಾರೆ, ತಮ್ಮ ಸಭೆಗೆ ಬಿಜೆಪಿ ನಾಯಕರು ಮುಸ್ಲಿಮರಂತೆ ವೇಷ ಧರಿಸಿ ಹಿಂದೂಗಳನ್ನು ಕೂರಿಸಿ ಒಗ್ಗೂಡಿಸಿ ತೋರಿಸಿದ್ದಾರೆ ಅಂತ ಬರ್ಕೊಂಡಿದ್ದಾರೆ. ಈಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ವೈರಲ್ ಆಗಿದ್ದು, ಹಲವು ಮಂದಿ ಬಿಜೆಪಿಯು ಮತವನ್ನು ಗಳಿಸೋದಕ್ಕೆ ಹಿಂದೂಗಳನ್ನೇ ಮುಸ್ಲಿಮರನ್ನಾಗಿ ಬಿಂಬಿಸೋದಕ್ಕೆ ಹೊರಟಿದೆ, ಹಿಂದೂಗಳು ಕಷ್ಟದಲ್ಲಿದ್ದಾರೆ ಅಂತ ಹೇಳ್ತಾರೆ, ಆದರೆ ಯಾರಿಂದ ಅನ್ನುವಂಥದ್ದು ಈಗ ಅರ್ಥ ಆಯ್ತಲ್ವೇ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ, ಹಲವು ನಾಯಕರು ನಮಗೆ ಮುಸ್ಲಿಮರ ಒಂದೇ ಒಂದು ಓಟು ಬೇಕಾಗಿಲ್ಲ ಅಂತ ಹೇಳಿ ಚುನಾವಣಾ ಪ್ರಚಾರದಲ್ಲಿ ಬಹಿರಂಗವಾಗಿ ಹೇಳಿದ್ರು. 50-55,000 ಮುಸಲ್ಮಾನ ಹುಟ್ಟಿದೆ, ನಮ್ಗದ್ರಲ್ಲಿ ಒಂದು ಬೇಡ, ನಾನು ನೇರವಾಗಿ ಹೇಳ್ತೀನಿ, ಒಂದು ನಮಗೆ ಬೇಕಾಗಿಲ್ಲ. ಮುಸ್ಲಿಮರು ಅಂತಂದ್ರೆ ಭಯೋತ್ಪಾದಕರು, ಜಿಹಾದಿಗಳು, ಹೆಚ್ಚು ಮಕ್ಕಳನ್ನ ಹೆರುವವರು ಹಂಗಂತಾನೆ ಬಿಂಬಿಸ್ಕೊಂಡು ಜನರಲ್ಲಿ ಆ ಸಮುದಾಯದ ಬಗ್ಗೆ ದ್ವೇಷವನ್ನು ಹುಟ್ಟಿಸೋದಕ್ಕೆ ಯತ್ನಿಸ್ತಾ ಇದ್ರು. ಆದರೆ ಅದೇ ಪಕ್ಷದ ಸುರೇಶ್ ಕುಮಾರ್ ಅವರು ತಮ್ಮ ಕ್ಷೇತ್ರದಲ್ಲಿ ಮುಸ್ಲಿಮರ ಮತಗಳು ಹೆಚ್ಚಿವೆ ಅನ್ನೋ ಕಾರಣಕ್ಕಾಗಿ ಪತ್ನಿ ಸಮೇತರಾಗಿ ಮಸೀದಿಗಳಿಗೆ ಹೋಗಿ ಮತಭಿಕ್ಷೆಯನ್ನು ಬೇಡ್ತಾ ಇದ್ರು. ಈಗ 2024 ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅದೇ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿ ಚುನಾವಣಾ ಪ್ರಚಾರಕ್ಕೆ ಮಾಡೋದಕ್ಕೆ ಹೋಗ್ತಾರೋ ಅಲ್ಲೆಲ್ಲ ಹೇಳೋದೊಂದೇನೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇಂಡಿಯನ್ ಕ್ರಿಕೆಟ್ ಟೀಮ್ನಲ್ಲಿ ಬರೀ ಮುಸ್ಲಿಮರೇ ಇರ್ತಾರೆ, ನಿಮ್ಮ ಆಸ್ತಿಯನ್ನು ಕಿತ್ಕೊಂಡು ಮುಸ್ಲಿಮರಿಗೆ ಹಂಚಿ ಬಿಡ್ತಾರೆ, ನಿಮ್ಮ ಮಂಗಳಸೂತ್ರವನ್ನು ಬಿಡೋದಿಲ್ಲ ಅಂತ ದ್ವೇಷ ಭಾಷಣವನ್ನು ಮಾಡ್ತಾರೆ. ಎಲ್ಲ ಜನರನ್ನು ಸಮನಾಗಿ ಕಾಣಬೇಕಾದಂತಹ ಪ್ರಧಾನಿಯವರೇ ಮುಸ್ಲಿಮರನ್ನು ನುಸುಳುಕೋರರು, ಹೆಚ್ಚು ಮಕ್ಕಳನ್ನು ಹೆರುವವರು ಅಂತ ಕರೆದು ತಮ್ಮೊಳಗಿನ ಧಾರ್ಮಿಕ ಅಸಹಿಷ್ಣುತೆಯನ್ನು ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಂಚಿಯ ಬಿಜೆಪಿ ಅಭ್ಯರ್ಥಿ ಹಿಂದೂ ಜನರಿಗೆ ಮುಸ್ಲಿಂ ಟೋಪಿಯನ್ನು ಹಾಕಿಸಿ ಮುಸ್ಲಿಮರ ಮತಕ್ಕಾಗಿ ಪರದಾಡ್ತಾ ಇದ್ದಾರೆ. ಬಹುಶಃ ದೇಶಾದ್ಯಂತ ಈಗಾಗಲೇ ಮುಗಿದಿರುವಂತಹ 3 ಮತದಾನ ಪ್ರಕ್ರಿಯೆ ಏನಿದೆ ಅದು ಬಿಜೆಪಿಗೆ ಸೋಲಿನ ಸುಳಿವನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಚಾರ್ ಸೌಪಾರ್ ಮಾತನ್ನೇ ಮೋದಿಯವರು ನಿಲ್ಲಿಸಿಬಿಟ್ಟಿದ್ದು ಮುಸ್ಲಿಮರ ವಿರುದ್ಧದ ದ್ವೇಷವನ್ನು ಪ್ರಚೋದಿಸ್ತಾ ಇದ್ದಾರೆ. ಧಾರ್ಮಿಕ ದ್ವೇಷದ ಜ್ವಾಲೆಗೆ ಸಿಲುಕಿಸಿ ಹಿಂದೂ ಮತಗಿಟ್ಟಿಸಿಕೊಳ್ಳುವಂತಹ ತಂತ್ರವನ್ನು ಎಣೀತಾ ಇದ್ದಾರೆ. ಆದರೆ ಮೋದಿ ಪರಿವಾರ ಮಾತ್ರ ಅದೇ ಮುಸ್ಲಿಮರನ್ನ ದೇಹಿ ಅಂತ ಬೇಡ್ತಾ ಇದೆ. ಮುಸ್ಲಿಂ ದ್ವೇಷವೊಂದೇ ಅಧಿಕಾರ ತಂದುಕೊಟ್ಟು ಬಿಡುತ್ತೆ ಅನ್ನುವಂತಹ ಭ್ರಮೆಯಲ್ಲಿರುವಂತಹ ಮೋದಿಯವರು ಈ ದೇಶದ ಜನರನ್ನ ಮೂರ್ಖರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರ? ಸ್ವಾತಂತ್ರ್ಯ, ಸಮಾನತೆ, ಜಾತ್ಯಾತೀತತೆ, ಸಹಿಷ್ಣುತೆ, ಸೌಹಾರ್ದತೆ, ಸೋದರತ್ವದ ಪರಂಪರೆ ಇರುವಂತಹ ಈ ದೇಶದಲ್ಲಿ ಮೋದಿ ಅಂತವರ ದ್ವೇಷಕ್ಕೆ ಜಾಗ ಇದೆ ಅಂತ ಹೇಳ್ತೀರಾ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.